ಸರ್, ಇದು ನನ್ನ ಮೊದಲನೇ ಮೂವಿ. ಸೊ ನನ್ನ ವರ್ಷಾನ್ಗಟ್ಟಲೆ ಕನಸಿದು ಈ ಮೂವಿ ನೋಡಿದವ್ರಿಗೆ, ಯಾರು ಇದು ಮೊದಲನೇ ಸಿನಿಮಾ ಅಂತಾಗಲಿ ಅಥವಾ ಬೋರ್ ಅಂತಾಗಲಿ ಅಥವಾ ಲೋ ಬಜೆಟ್ ಆಗಲಿ ಅನಿಸ್ಬಾರ್ದು ಅಂತ ಪ್ರತಿಯೊಂದನ್ನು ಆಲೋಚನೆ ಮಾಡಿ ಪ್ಲ್ಯಾನ್ ಮಾಡಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮೂವಿ. ಮಾಧ್ಯಮ ಮಿತ್ರರಿಗೆ ನಾನು ಕೇಳೋದೇನು ಅಂದರೆ, ನೋಡಿ, ನಮ್ಮಲ್ಲಿ ದೊಡ್ಡ ಸ್ಟಾರ್ ಇಲ್ಲ, ದೊಡ್ಡ ಪ್ರೊಡ್ಯೂಸರ್ ಇಲ್ಲ, ದೊಡ್ಡ ಆ್ಯಕ್ಟರ್ಸ್ ಇಲ್ಲ, ನಮಗೆ ಗಾಡ್ ಫಾದರ್ ಅಂತ ಯಾರೂ ಇಲ್ಲ. ಈಗ ಹೊಸಬ್ರು ನಾವು, ನಮ್ಮ ರಿಕ್ವೆಸ್ಟ್ ಏನು ಅಂದರೆ, ಈಗ ಮಾಧ್ಯಮದವರೇ ನಮ್ಮ ಗಾಡ್ ಫಾದರ್ ದಯವಿಟ್ಟು ಇರಿ ಅಂತ. ನಾನು ಸಿನಿಮಾ ಚೆನ್ನಾಗಿ ಮಾಡಿಲ್ಲ, ಪ್ರಮೋಟ್ ಮಾಡಿ ಅಂತ ಕೇಳ್ತಾ ಇಲ್ಲ. ದಯವಿಟ್ಟು ಮಾಧ್ಯಮದವರು 21st ರಿಲೀಸ್ ಆಗಿರೋ ದಿವಸ ದಯವಿಟ್ಟು ಸಿನಿಮಾ ನೋಡಿ. ನನ್ನ ರಿಕ್ವೆಸ್ಟ್ ಇಷ್ಟೇ, ನಿಮ್ಗೆ ಅಕಸ್ಮಾತ್ ಸಿನಿಮಾ ಚೆನ್ನಾಗಿದೆ ಅಂತ ಅನಿಸ್ತದೆ, ದಯವಿಟ್ಟು ಪ್ರಮೋಟ್ ಮಾಡಿ, ಗೆಲ್ಸಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆಂದರೆ ಒಂದು ಹೊಸಬ್ರನ್ನ ಹಾಕ್ಕೊಂಡು ಮಾಡಬೇಕು ಅನ್ನೋದೇ ತುಂಬ ಭಯಂಕರವಾದ ಪ್ರೊಸೆಸ್ಸು. ಹೊಸಬ್ರಿಗೆ ಥಿಯೇಟರ್ ಕೇಳ್ಕೊಂಡ್ರೆ ಥಿಯೇಟರ್ ಸಿಗಲ್ಲ. ಏ, ಯಾರ್ರಿ ಹೀರೋ ಅಂತಾರೆ, ಹೊಸಬ್ರ ಹೊಸಬ್ರ ಅಂತ ರಾಗ ಎಳೀತಾರೆ. ಸೊ ಹಾಗಾಗಿ ನಮ್ಮ ಪ್ರಯತ್ನ ಏನಿದೆ ಅದು ಮಾಡಿದ್ದೀನಿ. ಆದಷ್ಟು ಪ್ರತಿಯೊಂದು ಆಸ್ಪೆಕ್ಟ್ಸು, ಸಾಂಗ್ ಆಗಲಿ, ರೀ ರೆಕಾರ್ಡಿಂಗ್ ಆಗಲಿ, ಸಂಭಾಷಣೆ ಆಗಲಿ, ಸಾಹಸ ಆಗಲಿ, ಯಾವುದಕ್ಕೂ ಕಡಿಮೆ ಆಗಬಾರ್ದು ಅಂತ ಪ್ರತಿಯೊಂದನ್ನು ಒಂದಲ್ಲ 10 ಸರಿ ಯೋಚನೆ ಮಾಡಿ ಪರ್ಫೆಕ್ಟ್ ಆಗಿರಬೇಕು ಅನ್ನೋ ಥರ ಮಾಡಿದ್ದೀನಿ. ಸೊ ಮಿಕ್ಕಿದ್ದು ಆಡಿಯನ್ಸ್ಗೆ ಬಿಟ್ಟಿದ್ದು. ಬಟ್ ಮೂವಿ ಯಾರೇ ಬಂದರೂ ಅವ್ರಿಗೆ 10 ನಿಮಿಷ ಕೂಡ ಇಲ್ಲಿ ಕೂತು ಬೋರ್ ಆಗೋಂಥ ಮೂವಿ ನಾನು ಮಾಡಿಲ್ಲ. ಸ್ಕ್ರಿಪ್ಟ್ ಒಂದ್ಸರಿ ನಾನು ನೋಡಿದಾಗ ನನಗೊಂದ್ಸಲ ಭಾಳ ಭರವಸೆ ಬಂತು. ಸ್ಕ್ರಿಪ್ಟು ಚೆನ್ನಾಗಿದೆ. ಇದು ರೌಡಿಸಮ್ ಅಲ್ಲ, ರೌಡಿಸಮ್ ಯಾಕೆ ಆಗುತ್ತೆ ಅನ್ನೋದನ್ನು ಒಂದು ಲೆಸನ್ ಇದು. ಯಾರ್ಯಾರು ಅದಕ್ಕೆ ಪಾತ್ರದಾರರಾಗಿರ್ತಾರೆ, ಪೇರೆಂಟ್ಸು, ಟೀಚರ್ಸು, ಪರಿಸರ, ಪ್ರತಿಯೊಂದು ಆಗಿ ಇದು ಆಗ್ತೈತೆ. ಯಾರು ಡೈರೆಕ್ಟಾಗಿ ರೌಡಿ ಆಗೋದಿಲ್ಲ. ಇದು ಒಂದು ಹಿನ್ನೆಲೆಯಿಂದ ಒಂದು ಮಾರಲ್ ಇದೆ ಅಂತ ನನಗೊಂಥರ ಭಾಳ ಖುಷಿ ಆಯಿತು. ಅದರಿಂದ ಈ ಸ್ಟೋರಿನ ಮಾಡೋ ತೊಂದರೆ ಎಲ್ಲ ಏನು ಸಪೋರ್ಟ್ ಮಾಡೋಣ ಅಂತಂತೇಳಿ ನಾವು ಅದನ್ನ ಒಪ್ಕೊಂಡು ಸಪೋರ್ಟ್ ಮಾಡಿದ್ವಿ. ಶೂಟ್ಗೆ ಹೋಗೋಕ್ಕೆ ಒಂದಿನ ಮುಂಚೆ ಏನಿದೆ ಆ ಡೈಲಾಗ್ಸು, ಆ ಯಾವ ಥರ ಹೇಳಬೇಕು, ಮತ್ತು ಹೆಂಗೆ ಪರ್ಫಾರ್ಮೆನ್ಸ್ ಮಾಡಬೇಕು, ಆ ಮ್ಯಾನರಿಸಮು ಎಲ್ಲ ಸ್ವಲ್ಪ ಗೈಡ್ ಮಾಡ್ತಾಯಿದ್ರು, ತುಂಬ ಸಪೋರ್ಟಿವ್ ಆಗಿದ್ದರು. ಹಾಗೆ ನಮ್ಮ ಪ್ರೊಡ್ಯೂಸರ್ ಅವರು ನರಸೇಗೌಡ ಅವರು, ಅವರು ತುಂಬ ಸಪೋರ್ಟಿವ್ ಆಗಿದ್ದರು, ನಮಗೆ ಯಾವುದೇ ತೊಂದರೆ ಆಗದಂಗೆ ನೋಡ್ಕೊಂಡಿದ್ದಾರೆ. ಮತ್ತು ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದು ಮೊದಲನೇ ಸಿನಿಮಾ ನಮ್ಮದು, ಇದೀ ಟೀಮ್ದು. ತಾವೆಲ್ಲ ಸಪೋರ್ಟಿವ್ ಆಗಿ ನಮಗೆ ಸಹಕಾರ ಕೊಡಿ. ಬಗ್ಗೆ ಹೇಳಬೇಕು ಅನ್ನೋದಾದರೆ, ಯೂಶ್ವಲಾಗಿ ಕಾಲೇಜ್ ಗರ್ಲ್ ಪಾತ್ರ ನಿರ್ವಹಿಸಿದ್ದೀನಿ. ಅದರಲ್ಲಿ ಸ್ವಲ್ಪ ಮಾಸ್ ಆಗಿ, ಹೀರೋ ಹೇಗೆ ಮಾಸ್, ನಾನು ಹಾಗೆ ಮಾಸ್ ಲುಕ್ಕೆಲ್ಲ ಇರೋದು. ಅಂದರೆ ಶಾರ್ಟಾಗಿ ಹೇಳಬೇಕು ಅಂದರೆ, ಮೇ ಬಿ ಫುಲ್ ಆಫ್ ಆ್ಯಟಿಟ್ಯೂಡ್ ಗರ್ಲ್, ರೌಡಿ ಬೇಬಿ ಅನ್ನೋ ಥರದ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ನಾನು ಗನ್ ಹಿಡ್ದಿದ್ದೀನಿ ಸಿನಿಮಾನಲ್ಲಿ, ಸಿನಿಮಾನಲ್ಲಿ ಹೀರೋಗೆ ಗನ್ ಹಿಡ್ದಿದ್ದೀನಿ. ಎಸ್, ಯು ಕ್ಯಾನ್ ಸೀ ದಟ್. ಹಾ, ಆ್ಯಕ್ಟಿಂಗ್ ಅಲ್ಲಿ ಅಂತ ಬಂದರೆ ದೇರ್ ಇಸ್ ನೋ ಡಿಫಿಕಲ್ಟೀಸ್ ನನಗೆ. ನಾನು ಸೀರಿಯಲ್ಸಿಂದ, ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನಿಗೆ ಬಂದಿರೋದು. ಆ್ಯಂಡ್ ಬಿಗ್ ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ನನಗೇನಂಥ ಡಿಫಿಕಲ್ಟಿ ಅನಿಸ್ಲಿಲ್ಲ. ಆ್ಯಂಡ್ ನಾಗೇಟ್ ಸರ್ ತುಂಬ ಪೇಷನ್ಸ್ ಅಲ್ಲಿ ನಮ್ಮನ್ನೆಲ್ಲ ಹ್ಯಾಂಡಲ್ ಮಾಡಿದ್ದಾರೆ. ಖುಷಿ ಇದೆ. ಎನಿಥಿಂಗ್?